ಸರ್ ಡೈಲಿ ನಿಮ್ಮ ರೊಟೀನ್ ಹೇಗಿರುತ್ತೆ ಸರ್ ಅಂದರೆ ಎಲ್ಲ ಸಾಮಾನ್ಯವಾಗಿ ನ್ಯೂಸ್ ಪೇಪರ್ ಒಂದಷ್ಟು ಕುತೂಹಲದ ಮೇಲೆ ಕಣ್ಣು ಹೋಗ್ತಾ ಇರುತ್ತೆ ಆ ಥರ ಈ ಬೆಳಗ್ಗೆ ಇದ್ದ ಅಮ್ಮನ ಒಂದು ಸಲ ಒಂದಷ್ಟು ಅಡುಗೆ ಸಹಾಯಗಳು ಮಾಡೋದು ನನಗೆ ಇಷ್ಟ ಬಂದರೆ ವಾಕ್ ಮಾಡೋದು ಅಥವಾ ನನಗೆ ಇಷ್ಟ ಬಂದಿದ್ದು ಕಂಟಿನ್ಯೂಸ್ ಆಗಿ ಅಂದರೆ ರೊಟೀನಾಗಿ ಯಾವುದು ಮಾಡಲ್ಲ ರೊಟೀನಾಗಿ ಮಾಡಲ್ಲ ಅನಿಸಿದಾಗ ಏನಾದರೂ ಮಾಡೋದು ಬರೆಯೋದು ಈಗೆಲ್ಲ ಸುರೇಂದ್ರ ಸರ್ ಒಂದಷ್ಟು ಬರೀತಾರೆ ಹಿಂಗೆ ಅಂದರೆ ತುಂಬ ವಿಶೇಷವಾಗಿಲ್ಲ ನೀವೇನು ಆರಾಮಾಗಿದ್ದೀರೋ ಅಷ್ಟೇ ಆರಾಮಾಗಿರೋಕ್ಕೆ ನಾನು ಸರ್ ಸರ್ ಇತ್ತೀಚೆಗೆ ನಿಮ್ಮಲ್ಲಿ ಒಂದು ಆಧ್ಯಾತ್ಮರ ಕಡೆ ಹೋಲವು ಜಾಸ್ತಿ ಆಗಿದೆ ಅಂತ ಹೇಳಿ ಆ ಥರದ್ದೇನಿಲ್ಲ ಆ ಥರದ್ದೇನಿಲ್ಲ ಕಂಡ್ರೆ ಹಂಗೆ ಅನಿಸುತ್ತೆ ಜನಕ್ಕೆ ಅಂತ ಇಲ್ಲ ಆರಾಮಾಗಿದ್ದೀವಿ ಗೊತ್ತಾಗಿದೆ ಸುಮಾರು ವಿಷಯಗಳು ಗೊತ್ತಾಗಿದೆ ಓ ಈಗ ಅಂತ ಅಂದರೆ ಹಂಗೆ ಹಿಂಗೆ ಬಿದ್ದಿಲ್ವಲ್ಲ ಆವಾಗ ಮನುಷ್ಯನಿಗೆ ಒಂದಷ್ಟು ಅರಿವಾಗುತ್ತೆ ಬಿದ್ದಿದೆ ಆ ಥರ ತುಂಬ ಒದೆಗಳು ಬಿದ್ದಿರೋದ್ರಿಂದ ಈಗ ಒಂದಷ್ಟು ನೋಡ್ತಾ ಇದ್ದೀವಿ ಎಸ್ ಏನು ಮಾಡಬೇಕು ಅಂತ ಪರಿಸ್ಥಿತಿಗಳನ್ನ ಹೇಗೆ ನಿಭಾಯಿಸ್ತಾರೆ ಅದು ಎಲ್ಲವೂ ನೋಡಿರೋದ್ರಿಂದ ಎ ಟು ಝೆಡ್ ಅಲ್ಲಿ ಗೊತ್ತು ಒಂದಷ್ಟು ಆ ಕಾರಣಕ್ಕೆ ಅದೇನು ಕಾಡಲ್ಲ ಬದುಕು ಆ ಥರದ್ದೇನು ಪ್ಲೇಸ್ಮೆಂಟ್ ವಿಷಯದಲ್ಲಿ ಏನಿಲ್ಲ ನಾವು ಎತ್ತರ ಆ ಆ ದಿಕ್ಕಲ್ಲಿ ಯೋಚನೆ ಮಾಡಲ್ಲ ತಲೆ ಯಾರಿಗೂ ಹೋಲಿಕೆ ಮಾಡ್ಕೊಂಡಾಗ್ತಾನೆ ಆ ತರದ್ದಿರಲ್ಲ ಸರ್ ಅದು ಹೋಲಿಕೆ ಮಾಡಲ್ಲ ಅನ್ನೋ ಕಾರಣಕ್ಕೆ ಸೂರ್ಯ ಅವ್ರನ್ನ ಜನ ಈಗ ಯಾಕಂದ್ರೆ ಇಷ್ಟು ವರ್ಷ ಇಷ್ಟು ಕೆಲಸಗಳಾಗಿದೆಯಲ್ಲ ನನ್ನೊಬ್ನಿಂದ ತುಂಬ ತುಂಬಾ ಆ ಥರದ್ದು ಆಸೆಗಳಿಂದ ಜೊತೆಗಿದ್ದವರು ತುಂಬಾ ಆಗಿರೋದ್ರಿಂದ ಆಗೋಗಿದೆ ಎಲ್ಲ ಅದು ನಾನು ಒಬ್ಬನಿಂದ ಅಲ್ಲ ಅದು ನನ್ನ ಅನಿವಾರ್ಯತೆಯೂ ಸೇರಿಕೊಂಡು ಆ ಜೊತೆಗೆ ಸೇರ್ಕೋತಾರ ಗೊತ್ತಾ ಎಲ್ಲರದು ಅನಿವಾರ್ಯತೆಗಳು ಸೇರಿ ಅದು ಘಟಿಸೋಗಿರುತ್ತೆ ದುನಿಯಿಂದ ಹಿಡ್ದು ಎಲ್ಲವೂ ಜಾಕಿ ಅದು ನೀವು ಮಾಡಿದ್ರಿ ಅಂದಾಗ ಅದನ್ನು ಶಾಕಲ್ಲಿ ನೋಡೋ ಸ್ಥಿತಿಲಿ ನಾನು ಇದ್ದೀನಿ ಇವತ್ತು ನನ್ನ ಸ್ಥಿತಿ ಅದೇ ಆಗಿದೆ ಅದನ್ನು ಶಾಕಲ್ಲಿ ನೋಡೋ ಅಂಥದ್ದು ಹೌದಾ ಅಂತ ಬಟ್ ಏನನ್ಸುತ್ತೆ ಅಂದರೆ ಹೌದು ಇನ್ನೂ ತಾಕತ್ತಿದೆ ಇನ್ನೂ ಒಂದಷ್ಟು ಬರಿಬೋದಲ್ಲ ಇನ್ನೊಂದಷ್ಟು ಇದೆಯಲ್ಲ ಅಂತ ಅನಿಸುತ್ತೆ ಅದನ್ನು ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಒಂದಷ್ಟು ವರ್ಕ್ ಮಾಡೋಣ ಸರ್ ಸ್ಟಾರ್ಟಿಂಗ್ ಅಂದರೆ ಆ ಫೋರ್ಸ್ ಇದೆಯಲ್ಲ ಸರ್ ಸೂರ್ಯ ಅವರ ಬರವಣಿಗೆ ಮತ್ತು ಅವರ ನಿರ್ದೇಶನ ಅಂತ ಬರ್ತಾ ಇದ್ದಂಗೆ ಜನ ವೇಟ್ ಮಾಡ್ತಾರೆ ಆ ಥರದ್ದೊಂದು ಹಳೆ ಅಂದರೆ ಈಗ ಒಂದಷ್ಟು ಕಂಟೆಂಪ್ರರಿ ಸೌತ್ ಇಂಡಿಯಾದಲ್ಲೇ ನಾನು ನೋಡೋದೇ ನೀವು ಹೇಳಿದಾಗ ವೆಟ್ರಿಯವರಾಗಲಿ ಒಂದಷ್ಟು ಜನ ಬರ್ತಾರಲ್ಲ ಸರ್ ಆ ಥರ ಸಿನಿಮಾಗಳನ್ನು ನಾವು ಆಲ್ ಆಲ್ರೆಡಿ ಕೊಟ್ಟಿದ್ದೀವಿ ಆ ಥರ ಸಿನ್ಮಾಗಳನ್ನು ನಾವು ಮಾದರಿಯಾಗಿ ನಿಂತಿದ್ವಿ ಸೊ ಹೇಗೇನು ಆ ಥರ ಸಿನ್ಮಾಗಳು ಬರಲಿ ಅದು ನಿಮ್ಮ ಕಡೆಯಿಂದ ಬರಲಿ ಅಂತ ಜನ ವೇಟ್ ಮಾಡ್ತಾರೆ ಅಂತಂದ್ರು ಡೆಫಿನೆಟ್ಗೆ ನಮ್ಮ ಇನ್ನೇನು ತುಂಬ ಒಳ್ಳೆ ಕೆಲಸಗಳಾಗಿರಲಿ ಆ ಒಳ್ಳೆ ಕೆಲಸ ಆಗಿರೋದಕ್ಕೆ ಈ ಕೆಲಸ ಆಗಿರೋದು ಈ ಕೆಲಸಗಳಾಗಿರೋದಕ್ಕೆ ಮುಂದೆ ಒಂದಷ್ಟು ಕೆಲಸಗಳಾಗೋದಲ್ವಾ ಇಲ್ಲಾಂದರೆ ಸಾಧ್ಯನೇ ಇಲ್ಲ ನಾವು ಒಂದಷ್ಟು ನಿರ್ದೇಶಕರು ಮಾಡಿರೋ ಕೆಲಸಗಳು ನೋಡಿಬಿಟ್ಟು ಯಾರನ್ನ ಸಿಕ್ಕಿದ್ರೆ ಮಕ್ಕು ಕೊಡಿತಾರೆ ಅಂದ್ಬಿಟ್ಟು ಭಕ್ತಿಯಿಂದ ಕೆಲಸ ಮಾಡೋದು ಮುಂದೆ ಕೂಡ ಇದನ್ನ ಯಾರೋ ಒಂದಷ್ಟು ಜನ ಮಾಡಿದ್ದಾರೆ ಅಂತಲೇ ಮುಂದೆ ಮಾಡೋದು ಕರೆಕ್ಟ್ ಅದು ಆಗಿರೋದ್ರಿಂದ ನಾವೊಂದು ದೊಡ್ಡ ಇಂಡಸ್ಟ್ರಿ ಇದು ತುಂಬ ಜನ ಬಾಳಿ ಬದುಕಿರೋ ಜಾಗ ಹ್ಞೂ ಇನ್ನೂ ಏನು ಮಾಡಿದ ಒಂದು ಎರಡು ಮೂರು ಸಿನಿಮಾ ಮಾಡಿಬಿಟ್ಟು ಹಂಗೆಲ್ಲ ಅಷ್ಟು ಎತ್ತರದಲ್ಲೂ ಮಾತಾಡೋಕ್ಕೂ ತಪ್ಪು ಮಾಡಿರೋದು ಒಂದು ಎರಡು ಮೂರು ಸಿನಿಮಾ ಮಾಡಿ ಏನೋ ಆಗೋಯ್ತು ಅನ್ನೋದು ತಪ್ಪು ನೋ ಇನ್ನೂ ಕೆಲಸ ಇದೆ ಇನ್ನೂ ಕೆಲಸ ಇದೆ ಕೆಲಸ ಮಾಡೋದು ಇದೆ ಸರ್ ಈಗಲೂ ರೊಟೀನಾಗಿ ಸಿನಿಮಾಗಳು ನೋಡೋದಾಗಲಿ ಮತ್ತೊಂದಾಗಿ ಅಂದರೆ ಕನ್ನಡದ ಅದೇ ಏನೇನು ಸಾಧ್ಯತೆಗಳಿದೆ ಏನು ನದಿ ಹೇಳಿದಲ್ಲ ಜನರಲ್ಲಾಗಿ ನಿಮ್ಗೆ ಆಗ್ತಿದೆ ಎಲ್ಲೋ ನಮಗೂ ಆಗುತ್ತೆ ನಾನು ಎಲ್ಲರ ಥರ ನೋಡ್ತಾ ಇದ್ದೀನಿ ಆ ಕಾರಣಕ್ಕೆ ಸಿನಿಮಾ ಬರುತ್ತೆ ಏನಾದರೂ ಹೇಳಬೇಕು ಅಂತದಾಗ ಸಿನಿಮಾ ಶುರು ಮಾಡ್ತೀನಿ ಸರ್ ಸರ್ ನಿಮ್ಮ ಕೊನೆಯದಾಗಿ ಇದೇ ಮಾರ್ಚ್ ಸೆವೆಂಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ಜಾಕಿ ಆ ಜೈ ಮಕ್ಕಳ ಅನ್ನೋ ಪದವನ್ನು ಮತ್ತೆ ಕಿವಿಲೇ ತುಂಬ್ಕೊಳ್ಳೋ ಅಂಥ ಸಮಯ ಬರ್ತಾ ಇದೆ ಸೊ ಅಭಿಮಾನಿಗಳಿಗೆ ಅಪ್ಪ ಅವ್ರ ಅಭಿಮಾನಿಗಳೇ ನಿಮ್ಮ ದೊಡ್ಡ ಫ್ಯಾನ್ ಫ್ಯಾನ್ಡಸ್ ಇರುವಂಥ ಎಲ್ಲರಿಗೂ ಎಲ್ಲರಿಗೂ ಸೇರಿ ನಿಮ್ಮ ಅಭಿಮಾನದಿಂದನೇ ಕೂತಿರೋದು ಅದೇ ನಮ್ಮನ್ನು ನಡೆಸ್ಕೊಂಡ್ಬಂದಿದ್ದು ಇವತ್ತು ಎರಡು ಮಾತಾಡೋಕ್ಕೆ ಕಾರಣವೂ ಅದೇ ಓಕೆ ಅಥವಾ ಅದು ಅಪ್ಪು ನೆನಪಿರ್ಬೋದು ಅಥವಾ ಎಲ್ಲವೂ ಸೇರಿ ಎಲ್ಲವೂ ಸೇರಿ ನನಗೆ ಖುಷಿಯಾಗೋದೇನೆಂದರೆ ಓಕೆ ನಾವು ತಿರ್ಗಾ ಆ ಸಂಭ್ರಮಕ್ಕೆ ಸೇರ್ಕೋತಾ ಇದ್ದೀವಿ ಓಕೆ ಅಪ್ಪು ಎಲ್ಲೂ ಹೋಗಿಲ್ಲ ಅನ್ನೋದನ್ನು ಅಂದರೆ ನಾವು ಬಿಟ್ಕೊಡೋಲ್ಲ ಹಂಗೆ ನಾವು ಅಷ್ಟು ಜಲ್ದಿ ಆ ಅನೌನ್ಸ್ಮೆಂಟಿಗೆ ಬರೋದೇ ಇಲ್ಲ ನಾವು ಅದು ನನಗೆ ತುಂಬ ಖುಷಿಯಾಗುತ್ತೆ ಆ ಅಭಿಮಾನದ ಬಳಗಕ್ಕೆ ಎಲ್ಲರಿಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಇದನ್ನು ತುಂಬ ಅದ್ಭುತವಾಗಿ ಸಂತೋಷ ಪಡೋಣ ಆ ದಿನ ನಾನು ಸರ್ ಸರ್ ಹಾಂ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಹೇಳ್ತಾ ಇದ್ದೀರಿ ಅಪ್ಪು ನಾವು ಎಲ್ಲೂ ಮಿಸ್ ಮಾಡ್ಕೊತಿಲ್ಲ ಪ್ರತಿ ಊರಲ್ಲೂ ಗಲ್ಲಿ ಗಲ್ಲಿಗಳಲ್ಲಿ ಕಾಣಿಸ್ತಾ ಇರ್ತಾರೆ ಅಂತ ನಿಜಕ್ಕೆ ಹೌದು ಈ ಥರ ಸಿನಿಮಾಗಳ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ಸದಾ ಅಮರಾಗಿರ್ತಾರೆ ಸೊ ಜಾಕಿಯನ್ನು ಏನು ಆವಾಗ ರಿಲೀಸ್ ಹೇಗೆ ಇತ್ತು ಅದೇ ಥರ ಈ ಬಾರಿಯೂ ಕೂಡ ಅಷ್ಟೇ ಅದ್ಭುತವಾಗಿ ಜನ ಸೆಲೆಬ್ರೇಟ್ ನೋಡೋ ಮಾ ಮಾಡಿ ನೋಡುವಂಥ ಕ್ಷಣ ಬರ್ತಾ ಇದೆ ಸೊ ಒಳ್ಳೇದಾಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಈ ಹೊತ್ತಿನ ವಿಶೇಷ ಹೆಚ್ಚಿನ ಅಭ್ಯಾಸಕ್ಕಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ಕನ್ನಡ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ